ಕರ್ನಾಟಕ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಕ್ರೆಡಿಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರಿಗೆ ಸಲ್ಲಬೇಕು ಎಂಬುದಾಗಿ ಮೈಸೂರು ನಗರ ಬಿ ಜೆ ಪಿ ಯುವ ಮೋರ್ಚಾದ ಸದಸ್ಯ ಕೆ ಎಂ ನಿಶಾಂತ್ ರವರು ಪ್ರತಿಪಾದಿಸಿರುತ್ತಾರೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಜಾರಿಗೆ ಕ್ರೆಡಿಟ್ ತೆಗೆದುಕೊಳ್ಳುತ್ತಿದೆ ಆದರೆ ಅಸಲಿಗೆ ಈ ಯೋಜನೆ ಜನರಿಗೆ ತಲುಪಲು ಪ್ರಧಾನಿ ನರೇಂದ್ರ ಮೋದಿ ಜಾರಿ ಮಾಡಿದ ಜನಧನ್ ಹಾಗೂ ಒನ್ ನೇಷನ್ ಒನ್ ಕಾರ್ಡ್ ಈ ಯೋಜನೆಗಳಿಗೆ ಕಾರಣವಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಸ್ಕೀಮ್ಗಳ ಮುಖಾಂತರ ರಾಜ್ಯದಲ್ಲಿ ಚುನಾವಣೆ ಗೆದ್ದ ನಂತರ ಅವುಗಳಲ್ಲಿ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಪ್ರಮುಖವಾದಂಥದ್ದು ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಏನು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದರು ಅದ್ರ ಜೊತೆ ನಾವು ಹತ್ತು ಕೆ ಜಿ ಅಧಿಕವಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ಐದು ಕೆ ಜಿ ಅಕ್ಕಿನೂ ಕೊಡೋಕ್ಕಾಗದೆ ಆ ಐದು ಕೆ ಜಿ ಅಕ್ಕಿಯ ಬದಲು ದುಡ್ಡನ್ನು ಕೊಡ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆ ಜೊತೆಗೆ ಇವತ್ತೇನು ರಾಹುಲ್ ಗಾಂಧಿಯವರು ಎರಡು ಸಾವಿರ ರೂಪಾಯಿಗಳ ಮೊದಲನೇ ಕಂತನ್ನು ಎಲ್ಲ ಮನೆ ಯಜಮಾನಿಗಳ ಅಕೌಂಟ್ಗೆ ಕಳಿಸಿರ್ತಕ್ಕಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಈ ಎರಡೂ ಯೋಜನೆಗಳು ಅತ್ಯಂತ ಸುಲಭವಾಗಿ ಮತ್ತು ಭ್ರಷ್ಟಾಚಾರ ರಹಿತವಾಗಿ ಇವತ್ತೇನಾದರೂ ಫಲಾನುಭವಿಗಳಿಗೆ ತಲುಪಿದೆ ಅನ್ನೋದೇ ಆದರೆ ಅದಕ್ಕೆ ಮೂಲ ಕಾರಣ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ದೂರದೃಷ್ಟಿ ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ರಾ ಕೇಂದ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಮಾತಿತ್ತು ಬಡವರಿಗೆ ಅಂಥೇಳಿ ನೂರು ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದ್ರೆ ಅದು ಬಡವನಿಗೆ ಆ ಫಲಾನುಭವಿಗಳಿಗೆ ತಲುಪುವಷ್ಟೊತ್ತಿಗೆ ಹದಿನೈದು ರೂಪಾಯಿ ಆಗಿರುತ್ತೆ ಅನ್ನುವಂತಹ ಒಂದು ಮಾತಿತ್ತು ಅದನ್ನು ಸ್ವತಃ ಸ್ವತಃ ಅಂದಿನ ಪ್ರಧಾನಮಂತ್ರಿಗಳೇ ಆಗಿದ್ದಂತಹ ರಾಜೀವ್ ಗಾಂಧಿ ಅವರೇ ಸಾಕಷ್ಟು ಬಾರಿ ಹೇಳಿದ್ದಾರೆ ಅಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಮತ್ತು ಆರ್ಥಿಕ ಸೋರಿಕೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಆ ಒಂದು ಮಾತು ನಿದರ್ಶನ ಆಗಿತ್ತು ಆದರೆ ಇವಾಗ ಯಾವುದೇ ಒಂದು ಭ್ರಷ್ಟಾಚಾರ ಮಾಡುವಂತಹ ಅವಕಾಶವೇ ಇಲ್ಲದೆ ನೇರವಾಗಿ ಅತ್ಯಂತ ಸುಲಭವಾಗಿ ಇವತ್ತು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಒಂದು ಯೋಜನೆ ತಲುಪಿದೆ ಅಂತಂದರೆ ಅದಕ್ಕೆ ನರೇಂದ್ರ ಮೋದಿಯವರ ಪ್ರಮುಖವಾದಂತಹ ಎರಡು ಯೋಜನೆಗಳು ಕಾರಣ ಆ ಎರಡು ಯೋಜನೆಗಳು ಯಾವುದು ಅಂತ ಅಂದರೆ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎರಡನೇದು ಜನ್ಧನ್ ಯೋಜನೆ ಈ ಒನ್ ನೇಷನ್ ಒನ್ ನೇಷನ್ ರೇಷನ್ ಕಾರ್ಡ್ ಬಂದ ನಂತರನೇ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ಗಳನ್ನು ಜೋಡಣೆ ಮಾಡಲಿಕ್ಕೆ ಪ್ರಾರಂಭ ಆಗಿದ್ದಂಥದ್ದು ಈ ಒನ್ ಈ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಯಿತು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಯಿತು ಇದರಿಂದನೇ ಈ ಅನ್ನಭಾಗ್ಯ ಯೋಜನೆಗೆ ಯಾವುದೇ ಒಬ್ಬ ಫಲಾನುಭವಿಗಳು ಪ ಕೂಡ ಒಂದೇ ಒಂದು ಅರ್ಜಿಯನ್ನು ಹಾಕದಿದ್ರೂ ಸಹ ಇವತ್ತು ಆ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಐದು ಕೆ ಜಿ ಅಕ್ಕಿಯ ಹಣ ನೂರ ಎಪ್ಪತ್ತು ರೂಪಾಯಿ ಏನಿತ್ತೋ ಅದು ಆ ಬ್ಯಾಂಕ್ ಖಾತೆಗೆ ತಲುಪ್ತದೆ ಇದಕ್ಕೆ ಕಾರಣ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಜನ್ಧನ್ ಯೋಜನೆ ದೇಶದಲ್ಲಿ ಜಾರಿಯಾಗೋ ತನಕ ಈ ದೇಶದ ಸುಮಾರು ಐವತ್ತು ಕೋಟಿಗೂ ಅಧಿಕ ಜನದ ಹತ್ರ ಬ್ಯಾಂಕ್ ಖಾತೆನೇ ಇರಲಿಲ್ಲ ಅಂಥವ್ರಿಗೆ ಉಚಿತವಾಗಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ಗಳನ್ನು ಜನಧನ್ ಯೋಜನೆಯ ಮುಖಾಂತರವಾಗಿ ಮಾಡಿಕೊಟ್ರು ಆ ಬ್ಯಾಂಕ್ ಅಕೌಂಟ್ಗೆ ಆಧಾರನ್ನು ಲಿಂಕ್ ಮಾಡಿದ್ರು ಅದೇ ಕಾರಣಕ್ಕೆ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಕೇವಲ ನಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟಿದ್ದ ಸಲುವಾಗಿ ಇವತ್ತು ಅವ್ರ ನೇರವಾಗಿ ಡಿ ಬಿ ಟಿಯ ಮೂಲಕವಾಗಿ ಅವ್ರಿಗೆ ಬ್ಯಾಂಕ್ ಅಕೌಂಟ್ಗೆ ಇವರೇನು ಒಂದು ಬಟನ್ ಒತ್ತಿದ ತಕ್ಷಣ ನಿಮಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಬಂದು ತಲುಪ್ತು ಅಂತ ಹೇಳ್ತಾ ಇದಾರಲ್ಲ ಇದರ ಶ್ರೇಯಸ್ಸು ಸಲಬೇಕಾಗಿರೋವಂಥದ್ದು ನಮ್ಮ ನರೇಂದ್ರ ಮೋದಿಯವ್ರಿಗೆ ಯಾಕೆ ಅಂತ ಅಂದರೆ ಈ ದೇಶದಲ್ಲಿ ಜನದನ್ ಅಕೌಂಟಿಂದ ಮಾಡಿರೋ ಅಂಥದ್ದು ಇರ್ಬೋದು ಆ ಅಕೌಂಟ್ಗೆ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ಗೆ ಆಧಾರನ್ನು ಲಿಂಕ್ ಇರ್ಬೋದು ಆಧಾರ್ಗೆ ಒಂದು ರೇಷನ್ ಕಾರ್ಡ್ ನಂಬರನ್ನು ಲಿಂಕ್ ಇರ್ಬೋದು ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿತ್ತು ಇದೇ ಡಿ ಬಿ ಟಿಯ ಮೂಲಕ ಏನು ಇವರು ಹಣವನ್ನು ಟ್ರಾನ್ಸ್ಫರ್ ಮಾಡೋದ್ರಲ್ಲ ಈ ಡಿ ಬಿ ಟಿ ವ್ಯವಸ್ಥೆಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಹಿಂದಿನ ವಿತ್ತ ಸಚಿವರಾಗಿದ್ದಂತಹ ಚಿದಂಬರಂ ಅವರು ಸದನದಲ್ಲೇ ಟೀಕೆ ಮಾಡಿದರು ಒಬ್ಬ ಆಲೂಗೆಡ್ಡೆ ಮಾರೋನ್ಗೆ ನೀವು ಆನ್ಲೈನ್ ಪೇಮೆಂಟನ್ನು ಹೇಳ್ಕೊಡ್ತಾ ಇದ್ದೀರಲ್ಲ ಇದು ಹಾಸ್ಯಾಸ್ಪದ ಅನ್ಸಲ್ವಾ ಅಂತ ಹೇಳಿ ಅವಾಗಲೇ ಟೀಕೆ ಮಾಡಿದರು ಅವನೇನು ಕ್ರೆಡಿಟ್ ಕಾರ್ಡ್ ಮಷಿನ್ ಇಟ್ಕೊಂಡಿರ್ತಾನ ಸ್ವೈಪಿಂಗ್ ಮಿಷಿನ್ ಅವನ ಅವನತ್ರ ಇಂಟರ್ನೆಟ್ ವ್ಯವಸ್ಥೆ ಇರತ್ತಾ ಹೇಗೆ ಈ ಒಂದು ಆನ್ಲೈನ್ ಪೇಮೆಂಟ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದೀರಾ ಅಂತ ಟೀಕೆ ಮಾಡಿದರು ಆದರೆ ಇವತ್ತು ಅದೇ ವ್ಯವಸ್ಥೆಯನ್ನು ಇಟ್ಕೊಂಡು ಅದೇ ವ್ಯವಸ್ಥೆಯನ್ನು ಬಳಸ್ಕೊಂಡು ಡಿ ಬಿ ಟಿಯ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇವತ್ತು ಹಣ ಏನು ವರ್ಗಾವಣೆ ಆಗಿದೆ ಎಲ್ಲ ವ್ಯವಸ್ಥೆಯನ್ನು ಸುಲಭವಾಗಿ ಮಾಡಿಕೊಟ್ಟಂತಹ ನರೇಂದ್ರ ಮೋದಿಯವರಿಗೆ ಈ ಎಲ್ಲ ಯೋಜನೆಯ ಒಂದು ಶ್ರೇಯಸ್ಸು ಯಶಸ್ಸು ಏನಿದ್ರು ಅವ್ರಿಗೆ ಸಲ್ಲಬೇಕಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಇವರೇನು ನಾವು ನುಡಿದಂತೆ ನಡೆದ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೀವಿ ಅಂತೇನು ಹೇಳ್ತಾ ಇದ್ದಾರೆ ಇನ್ನುವೇ ಮೊದಲನೇ ಕಂತನ್ನು ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ ಜುಲೈ ತಿಂಗಳ ರೇಷನ್ ದುಡ್ಡು ಬಂದಿದೆ ಹೊರತು ಆಗಸ್ಟ್ ತಿಂಗಳ ರೇಷನ್ ದುಡ್ಡು ಇನ್ನೂ ಬಂದೇ ಇಲ್ಲ ಆದರೆ ನಾವು ಕೇಂದ್ರ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಯೋಜನೆಯ ಅಡಿಯಲ್ಲಿ ಐದು ವರ್ಷದಿಂದ ನಿರಂತರವಾಗಿ ರೈತರಿಗೆ ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ಹಣವನ್ನು ನಾವು ನಿರಂತರವಾಗಿ ಕಳಿಸ್ತಾ ಇದ್ದೀವಿ ಕೋವಿಡ್ನಿಂದ ಮೃತಪಟ್ಟಿದ್ದಂತಹ ಸುಮಾರು ಐದು ಲಕ್ಷಕ್ಕೂ ಅಧಿಕ ಜನರಿಗೆ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ಒಂದಲ್ಲ ಎರಡಲ್ಲ ಐವತ್ತು ಸಾವಿರ ರೂಪಾಯಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ನಾವು ಈಗಾಗಲೇ ತಲುಪಿಸಿದ್ದೀವಿ ಕೊರೋನಾ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರ ರೂಪಾಯಿಯನ್ನು ಆಟೋ ಚಾಲಕರಿಗೆ ನಾವು ಆಲ್ರೆಡಿ ತಲುಪಿಸಿದ್ದೀವಿ ಅಸಂಘಟಿತ ಕಾರ್ಮಿಕರಿಗೆ ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಅಸಂಘಟಿತ ವರ್ಗಗಳಿಗೆ ನಾವು ಆಲ್ರೆಡಿ ಹಣವನ್ನು ನಾವು ತಲುಪಿಸಿದ್ದೀವಿ ನಾವು ಮಾಡಿ ತೋರಿಸಿದ್ದೀವಿ ನೀವು ನಿರಂತರವಾಗಿ ನಾಲ್ಕು ವರ್ಷ ಐದು ವರ್ಷ ನೀವು ಈ ಯೋಜನೆಯನ್ನು ಮುಂದುವರಿಸ್ಕೊಂಡು ಬಂದು ಮುಂದಿನ ಚುನಾವಣೆ ಹೊತ್ತಿಗೆ ಬಂದು ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಅಂದರೆ ಅವಾಗ ನಿಮಗೆ ಜನ ತೀರ್ಪು ಕೊಡ್ತಾರೆ ಹೊರ್ತು ಈಗ ಮೊದಲನೇ ಕಂತನ್ನು ನೀವು ಕೊಟ್ಬಿಟ್ಟು ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಅಂದರೆ ಇದು ಹಾಸ್ಯಾಸ್ಪದ ಆಗುತ್ತೆ ಹಾಗೆಯೇ ಆ ನುಡಿದಂತೆ ನಡೆದಿದ್ದೀವಿ ಎನ್ನುವಂತಹ ಅನ್ನು ಅನ್ನುವಂತಹ ಹೇಳಿಕೆಯನ್ನು ಕೊಡಲಿಕ್ಕೆ ನೈತಿಕತೆ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಮಾತ್ರ ಯಾಕೆ ಅಂದರೆ ನಾವು ನಿರಂತರವಾಗಿ ನಾವು ಕೊಟ್ಟಂತಹ ಮಾತನ್ನು ನಾವು ನಡೆಸ್ಕೊಂಡು ಅದರಂತೆ ನಡ್ಕೊಂಡು ಬರ್ತಾ ಇದ್ದೀವಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ